ಸ್ಯಾಂಟೋ ರವಿ ವಿರುದ್ಧವಾಗಿ ದಾಖಲಾಗಿದೆ ಮತ್ತೊಂದು ಕೇಸ್. ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ನಿನ್ನೆ ಆರೋಪಿ ಸ್ಯಾಂಟೋ ರವಿ ಪತ್ನಿ ಕೊಟ್ಟಿರತಕ್ಕಂಥ ದೂರಿಗೂ ಏನಂತ ಹೇಳಿದ್ರೆ, ನನ್ನ ಚೆಕ್ ಬುಕ್ ಅನ್ನ ಈ ಸ್ಯಾಂಟೋ ರವಿ ಮಿಸ್ಯೂಸ್ ದುರುಪಯೋಗ ಮಾಡಿಕೊಂಡಿದ್ದಾನೆ ಅಂಥೇಳಿ ಕಂಪ್ಲೇಂಟ್ ಅಲ್ಲಿ ದಾಖಲಾಗಿದೆ. ಸೆಪ್ಟೆಂಬರ್ 22, 2022 ಸ್ಕೂಟಿಲಿ ಚೆಕ್ ಬುಕ್ ಇಟ್ಟಿದ್ದೆ ನಾನು, ಆಗ ಈ ಚೆಕ್ ಬುಕ್ ಅನ್ನ ಕಳವು ಮಾಡಿಬಿಟ್ಟಿದ್ದಾರೆ, ಇವರು ಕದ್ದು ಬಿಟ್ಟಿದ್ದಾರೆ. ಸ್ಯಾಂಟೋ ರವಿ ಮತ್ತು ಪ್ರಕಾಶ್ ಇದನ್ನು ಕಳುವು ಮಾಡಿಕೊಂಡು ಮಿಸ್ ಯೂಸ್ ಮಾಡಿಕೊಂಡಿದ್ದಾರೆ. ನನ್ನ ಚೆಕ್ ಬುಕ್ ಅದು, ನಾನು ಸ್ಕೂಟಿಲಿ ಇಟ್ಟಿದ್ದೆ. ಸ್ಕೂಟಿಲಿ ಇಟ್ಟಿದ್ದಾಗ ಈ ಪ್ರಕಾಶ ಮತ್ತು ರವಿ ಇವರಿಬ್ಬರು ಸೇರಿಕೊಂಡು ಅದನ್ನು ಕದ್ದುಬಿಟ್ಟು ಮಿಸ್ ಯೂಸ್ ಮಾಡಿಕೊಂಡಿದ್ದಾರೆ ಅಂಥೇಳಿ ಪತ್ನಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇದೀಗ ನಿನ್ನೆ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಅವರ ಹೇಳಿಕೆ ಕೂಡ ಇದೆ, ಸೈನ್ ಮಾಡಿರತಕ್ಕಂಥ ಎರಡು ಚೆಕ್ಗಳನ್ನು ಇವರು ಕೆನರಾ ಬ್ಯಾಂಕ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೆರಡು ಚೆಕ್ಕನ್ನು ಇವತ್ತಿಗೂ ಹಾಗೆ ಇಟ್ಕೊಂಡಿದ್ದಾರೆ ಇವರು. ಏನೋ ಕಾರಣಕ್ಕೆ ನಾನು ಸೈನ್ ಮಾಡಿಟ್ಟಿದ್ದೆ ಸ್ವಾಮಿ, ಸೈನ್ ಮಾಡಿಟ್ಟಿದ್ರೆ ಆ ಚೆಕ್ಕನ್ನು ತೊಗೊಂಡು ಹೋಗ್ಬಿಟ್ಟು ಕೆನರಾ ಬ್ಯಾಂಕ್ಗೆ ಇವರು ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇನ್ನೆರಡು ಚೆಕ್ಗಳು ಕೂಡ, ಸೈನ್ ಮಾಡಿರ್ತಕ್ಕಂಥ ಚೆಕ್ಗಳು ಕೂಡ ಅವ್ರ ಬಳಿಯೇ ಇದೆ ಅಂಥೇಳಿ ಸ್ಯಾಂಟೋ ರವಿ ಅವರ ಪತ್ನಿ ಇದೀಗ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ಸಂಬಂಧ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ 24, 2022 ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಈಗ ಮತ್ತೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸ್ವಾಮಿ, ನನಗೆ ನ್ಯಾಯ ಕೊಡಿಸಿ ದಯವಿಟ್ಟು. ಸ್ಯಾಂಟೋ ರವಿ ಪ್ರಕರಣವನ್ನು ಸರ್ಕಾರ ಒಂದು ಕಡೆ ಸಿಐಡಿಗೆ ವರ್ಗಾವಣೆ ಮಾಡಿದೆ, ಸಿಐಡಿ ಅಧಿಕಾರಿಗಳಿಗೆ ದಾಖಲೆಗಳನ್ನು ವರ್ಗಾಯಿಸಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದೀಗ ಹೊಸ ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ. ಪ್ರಕರಣದ ತನಿಖಾಧಿಕಾರಿ ಬದಲಾಗಿದ್ದಾರೆ, ನಮ್ಮ ಪಾತ್ರ ಇರೋದಿಲ್ಲ, ಸ್ಥಳೀಯವಾಗಿ ಸಹಕಾರ ಬೇಕಾದರೆ ಕೊಡ್ತೀವಿ ಅಂಥೇಳಿ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿಕೆ ಕೊಟ್ಟಿದ್ದಾರೆ. ಚೆಕ್ ಬುಕ್ ಅವಶ್ಯಕತೆ ನನಗಿರ್ಲಿಲ್ಲ. 2019 ಮದುವೆ ಆದ ವರ್ಷದ್ರಲ್ಲಿ ಇವರು ನಿನ್ಗೆ ಓಡಾಡಕ್ ಗಾಡಿ ತಗೊಡ್ತೀನಿ ಅದರಿಂದ ಚೆಕ್ ಬುಕ್ ಹೋಗ್ಬೇಕಂತ ಹೇಳಿರ್ತಾರೆ. ಆದ್ರಿಂದ ನಾನು ಕೆನರಾ ಬ್ಯಾಂಕ್ಗೆ ಇವರೇ ಒತ್ತಾಯ ಪೂರ್ವಕವಾಗಿ ಚೆಕ್ ಬುಕ್ ಕೂಡ ಅಪ್ಲೈ ಮಾಡಿಸಿರ್ತಾರೆ. ತದನಂತರ 4 ಚೆಕ್ ಲೀವ್ಸ್ಗೆ ಸೈನ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಗಾಡಿ ನನ್ನ ಹೆಸರಲ್ಲೂ ತಗೊಡ್ಲಿಲ್ಲ, ಸರಿ ಪಾಸ್ಬುಕ್ ಕೊಡಿ ಅಂತ ಹೇಳಿದ್ಕೆ ನನ್ನ ಹತ್ರನೇ ಇರುತ್ತೆ. ಆನಂತರ 2020 ನಾನು ತುಂಬ ಒತ್ತಾಯ ಮಾಡಿದಾಗ ಸರಿ ಕೊಡ್ತೀನಿ ಬಾ ಅಂತ ಕರೆದ್ರು. ನಾವು ಮಾರುಕಟ್ಟೆಗೆ ಹೋಗಿದ್ವಿ ನಾನು ಮತ್ತು ನಮ್ಮ ತಂದೆ. ಆನಂತರ ಅವರು ಚೆಕ್ ಬುಕ್ ಮತ್ತು ಪಾಸ್ಬುಕ್ ಕೊಟ್ಟರು, ನಾನು ಅದನ್ನು ಓಪನ್ ಕೂಡ ಮಾಡಿ ನೋಡಲಿಲ್ಲ. ತದನಂತರ ನನ್ನ ಜೊತೆನೇ ಒಂದು 5-10 ನಿಮಿಷ ಕಾಲ ಕಳೆದ್ರು. ಆಮೇಲೆ ಸರಿ ನೀವು ಹೊರಡಿ ತರಕಾರಿ ತರೋಕ್ಕೆ, ನಮ್ಮ ಗೆಳೆಯ ಬರ್ತಾರೆ, ನಾನು ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದರು. ನಾನು ಅವ್ರ ಮುಂದೆನೇ ನನ್ನ ಗಾಡಿ ಡಿಕ್ಕಿಲಿ ಚೆಕ್ ಬುಕ್ ಮತ್ತು ಪಾಸ್ಬುಕ್ ಇಟ್ಟಿದ್ದೆ. ನಾವು ಮಾರ್ಕೆಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡಾದ್ಮೇಲೆ ತಗೊಂಬಂದು ಮನೆಗೆ ಹೋಗಿ ನೋಡ್ತೀವಿ, ಅಲ್ಲಿ ಪಾಸ್ಬುಕ್ ಮತ್ತು ಚೆಕ್ ಬುಕ್ ಕಳುವಾಗಿತ್ತು. ಆವಾಗ ನನ್ನ ಗಮನಕ್ಕೆ ಬರಲಿಲ್ಲ ಈ ಇದು ಕಳ್ಳತನ ಮಾಡಿಸಿರೋದು ಮಂಜುನಾಥ್ ಅವರೇ ಅಂತ. ತದನಂತರ ಅದೇ ಚೆಕ್ ಬುಕ್ನ ಉಪಯೋಗಿಸ್ಕೊಂಡು ಇವರು 2021 10 ಲಕ್ಷ ಕೊಡಬೇಕಂತ ಇವರೇ ಬರ್ಕೊಂಡು ನನ್ನ ಮೇಲೆ ಕೋರ್ಟ್ಗೆ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಇವಾಗ ಮಾಹಿತಿ ಬಂದಿದ್ದು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದಾಗ ನಮ್ಮ ಪರ ಇರೋ ವಕೀಲರು ಈ ಬಗ್ಗೆ ವಿಚಾರ ತಿಳಿಸಿದ್ರು. ಆಮೇಲೆ ಇನ್ನೊಂದು ಚೆಕ್ ನ್ಯೂಸ್ನ ಪ್ರಕಾಶ್ ಅನ್ನೋನು ಕಾಟನ್ಪೇಟೆಯಲ್ಲಿ ಉಪಯೋಗಿಸಿದ್ದಾನೆ, ಆ ಕೇಸ್ ಇವಾಗಲೇ ಗೊತ್ತು ಅದೊಂದು ಸುಳ್ಳು ಅಂತ. ಆದ್ರಿಂದ ಇವರು ಈ ಥರ ದುರುಪಯೋಗ ಪಡಿಸ್ಕೋತಾ ಇರೋದ್ರಿಂದ ಪ್ರಕಾಶ್ ಮತ್ತು KS ಮಂಜುನಾಥ್ ವಿರುದ್ಧ ಚೆಕ್ ಕಳುವಾಗಿರೋ ಬಗ್ಗೆ ದೂರನ್ನು ದಾಖಲಿಸಿದ್ದೀನಿ. ನಾನು 2020 ದೂರು ಕೊಟ್ಟಿದ್ದೆ ನಾನು ಠಾಣೆಗೆ, ಕಳುವಾಗಿದೆ ಅದನ್ನು ಇದು ಮಾಡಿ ಅಂತ. ಆ್ಯಂಡ್ ನಮ್ಮ ಕೆನರಾ ಬ್ಯಾಂಕ್ ನಂದು ಇದಕ್ಕೂ ಕೂಡ ಕೊಟ್ಟಿದೆ, ಇಂಟಿಮೇಷನ್ ಕೂಡ ಮಾಡಿದೆ. ಆ ನಂತರ ಇವರು 2021, 2022 ಈ ಥರ ಚೆಕ್ನ ಕಳೆದೋಗಿರೋ ಚೆಕ್ನ ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರಂತೆ. ಇವಾಗ ನಾನು ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದೆ, FIR ಆಗಿದೆ. ಇದು ಚೆಕ್ ಬುಕ್ ಮೊನ್ನೆ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಆದ ನಂತರ ನಿನ್ನೆ ಆ ಪ್ರಕರಣ CID ವರ್ಗಾವಣೆ ಆಗಿದೆ. ನಿನ್ನೆ CID ಟೀಮ್, ನಿನ್ನೆ 11:30, 12 ಗಂಟೆಗೆ CID ಟೀಮ್ ಬಂದಾಗ ನಾವು ಕೇಸ್ ಫೈಲ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ನಂತರ ಈಗೂ ಏನಿದೆ, ಅವರು ಪೊಲೀಸ್ ಕಸ್ಟಡಿ ತೊಗೊಳಕ್ಕೆ ಅವ್ರನ್ನು ಅದು ಕೋರ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಈಗ ಅದು ತನಿಖೆಯನ್ನು ಅವರೇ ಮಾಡ್ತಾರೆ. ನಮ್ಮ ಕಡೆಯಿಂದ, ನಮ್ಮ ಮೈಸೂರು ಪೊಲೀಸ್ ಕಡೆಯಿಂದ ಅವರಿಗೆ ಏನು ಸಹಾಯ ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ನನಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ವಶಕ್ಕೆ ತೊಗೊಳ್ಳಿಕ್ಕೆ ಆಲ್ರೆಡಿ ಹಾಕಿದ್ದಾರೆ, ಹಾಗೆ ಹಾಕಿದ್ದಾರೆ. ಇವತ್ತು ಏನು ಬರಬಹುದು, ಈಗ ನಮಗೆ ಬಂದ ಆರ್ಡರ್ನಲ್ಲಿ ನಮ್ಮ ಪ್ರಕರಣ ಏನಾಗಿದೆ, ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿದೋ ಆ ಕೇಸ್ ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಮಗೆ ಆರ್ಡರ್ ಆಯಿತು. ಅದು ಹ್ಯಾಂಡ್ ಓವರ್ ಮಾಡಿದ್ದು ನಾವು ಹ್ಯಾಂಡ್ ಓವರ್ ಮಾಡಿದ ನಂತರ, ಏಕೆಂದರೆ ಈಗ IO ಚೇಂಜ್ ಆಗ್ತಾರೆ. ಸೊ ಈಗ ನಾವು ಏನು CID ಟೀಮ್ ಬಂದಿದ್ದೋ ಅವ್ರಿಗೆ ಆಲ್ರೆಡಿ ಕೊಟ್ಟಾಯಿತು. ಸೊ ಅವರು IO ಏನಿದ್ದಾರೋ ಅವರು ಅದರಲ್ಲಿ ಮುಂದೆ ಬರುತ್ತಾರೆ ಇನ್ವೆಸ್ಟಿಗೇಷನ್ಗೆ. ನಾವು ಲೋಕಲ್ ಏನಾದರೂ ಅವರಿಗೆ ಅಸಿಸ್ಟೆನ್ಸ್ ಬೇಕಾದ್ರೆ ಏನಾದರೂ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಯಾವ ರೀತಿ ಅಲ್ಲಿಲ್ಲ, CID ಕೊಡಲಿಕ್ಕೆ ಯಾವ ರೀತಿಯ ಪ್ರಕರಣಗಳು ಕೊಡ್ಬೋದು. CID ತನಿಖೆಗೆ ಏನಂದರೆ ಸಮಗ್ರ ಇದು ಇನ್ವೆಸ್ಟಿಗೇಷನ್ ಆಗೋಸ್ಕರ ಯಾವ ಪ್ರಕರಣ ಕೊಡ್ಬೋದು, ಈ ಪ್ರಕರಣ ಇಂಥ ಪ್ರಕರಣ ಕೊಡಬೇಕಂತ ಏನೂ ಇಲ್ಲ. ಗೌರ್ಮೆಂಟಿಂದ ಯಾವ ಪ್ರಕರಣನೂ CID ತನಿಖೆ ಕೊಡ್ಬೋದು.
ಗಿಟಸ್ ಕೊಳಗೆ ಇದೀಗ ಪುನೀತ್ ಇದಾರೆ. ಪುನೀತ್ ಜೊತೆಯಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರುಗಳು ಕೂಡ ಇರ್ತಾರೆ, ಅವರನ್ನ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪುನೀತ್, ಇದೀಗ ಈ ಚೆಕ್ ಬುಕ್ ಅಂತ ಬಂದಾಗ, ಈಗ ಇಲ್ಲಿ ಸೆಂಟ್ರೋ ರವಿ ಅವರ ಪತ್ನಿ ಅವರು ದೂರು ಕೊಟ್ಟಿದ್ದಾರೆ, ಎರಡು ಚೆಕ್ ಲೀಫ್ಗಳನ್ನು ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸ್ಕೂಟಿಲಿ ಇಟ್ಟಿದ್ದೆ ನಾನು, ಇನ್ನೂ ಎರಡು ಚೆಕ್ ಲೀಫ್ಗಳು ಅವ್ರ ಬಳಿನಲ್ಲೇ ಇದೆ, ಇದು ಸೈನ್ಡ್ ಅಂತ ಹೇಳಿ, ಅಂದರೆ ಸೈನ್ ಹಾಕಿ ಇಟ್ಟಿದ್ದಂಥ ಚೆಕ್ಗಳು ಅಂತ ಹೇಳಿ. ಇಲ್ಲಿ ಚೆಕ್ ಬುಕ್ ದುರುಪಯೋಗ ಒಂದು ಕಡೆ, ಇದರಲ್ಲಿ ಏನಾದರೂ ಇದೇ ಮಹಿಳೆ ಹೆಸರಲ್ಲಿದ್ದಂತಹ ಹಣ, ಈ ಚೆಕ್ಕಲ್ಲಿ ಎಷ್ಟು ಹಣ ಅವರು ಅಕಸ್ಮಾತ್ ನಮೂದು ಮಾಡಿದರೆ ಆ ಹಣವನ್ನು ಕೂಡ ಚೆಕ್ ಪ್ರೊಡ್ಯೂಸ್ ಮಾಡೋ ಮೂಲಕವಾಗಿ ಇವರು ಅದನ್ನು ಕೂಡ ಲಪಟಾಯಿಸಿದ್ದಾರಾ, ಅದ್ರ ಏನು ಕಥೆ ಆಗಿದೆ ಅಲ್ಲಿ? ಮತ್ತು ಇದು ಹೆಚ್ಚು ಕಡಿಮೆ 2022 ಘಟನೆ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನ ಒಂದು ಘಟನೆ, ಅದಕ್ಕೆ ಈಗ ಮತ್ತೆ ಮರುಜೀವ ಕೊಡೋ ಪ್ರಯತ್ನ ನಡೀತಾ ಇದೆಯಾ ಇಲ್ಲಿ ಅಂತ? ಹೌದು ರಮಾಕಾಂತ್, ಈಗಾಗಲೇ ಏನು ಸೆಂಟ್ರಲ್ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳೆಲ್ಲವೂ ಕೂಡ ಮೇಲ್ನೋಟಕ್ಕೆ ಬಹಳಷ್ಟು ಏನು ಸೆಂಟ್ರಲ್ ರವಿ ಅವರ ಪರವಾಗಿರತಕ್ಕಂಥ ವಕೀಲರೆಲ್ಲ ರೀತಿಯಲ್ಲಿ ಸಂತ್ರಸ್ತೆಯ ಒಂದು ತಪ್ಪುಗಳು ಹೆಚ್ಚಿನದಾಗಿದೆ ಅಂತ ಅನ್ನೋದು ಕೂಡ ಕಂಡುಬರುತ್ತೆ. ಮತ್ತೊಂದು ಕಡೆ ಸಂತ್ರಸ್ತೆ ಅವರು ಹೇಳ್ತಕ್ಕಂಥ ವಿಚಾರವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಹಿಂದೆ ಅವರ ಮೊದಲ ಪತ್ನಿಗೂ ಕೂಡ ಇದೇ ರೀತಿಯಲ್ಲಿ ಚೆಕ್ ಬೌನ್ಸ್ ಕೇಸ್ಗಳನ್ನ ಆಗ್ತಕ್ಕಂಥದ್ದು ಈ ಥರದ್ದು ಕೂಡ ಬಹಳಷ್ಟು ನಡೆದಿದ್ದಾವೆ. ಜೊತೆಗೆ ಈಗ ಸಂತ್ರಸ್ತೆ ಮತ್ತೊಂದು ದೂರನ್ನು ಏನು ದಾಖಲು ಮಾಡಿದ್ದಾರೆ, ಇದು ಚೆಕ್ಗಳು ಕಳುವಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಏನು ಚೆಕ್ ಕಳುವಾದಾಗಲೇ ಅವರು ದೂರನ್ನು ಕೂಡ ದಾಖಲಿಸಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವೀಕೃತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಆ ಒಂದು ಚೆಕ್ ಕಳುವಾಗಿದ್ದಂತಹ ಕೇಸ್ನಲ್ಲಿ ಏನು ಒಂದು ಚೆಕ್ನಲ್ಲಿ 10 ಲಕ್ಷ ಮತ್ತೆ ಮತ್ತೊಂದು ಚೆಕ್ನಲ್ಲಿ 5 ಲಕ್ಷ ರೂಪಾಯಿಗಳನ್ನ ನಮೂದಿಸುವ ಮುಖಾಂತರ ಈಕೆ ತನಗೆ ಮೋಸ ಮಾಡಿದ್ದಾಳೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆತ ಆರೋಪಗಳನ್ನು ಏನು ಮಾಡಿದ್ದಾನೆ, ಈ ಥರದ್ದು ಕೂಡ ಬಹಳಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಬಳಿ ಈಗಾಗಲೇ ಏನು ದೂರನ್ನು ದಾಖಲಿಸಿರತಕ್ಕಂಥ ಒಂದು ಸ್ವೀಕೃತಿ ಇರತಕ್ಕಂಥದ್ದು ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರನ್ನು ದಾಖಲಿಸುವ ಮುಖಾಂತರ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಸಂತ್ರಸ್ತೆ ಒತ್ತಾಯವನ್ನು ಮಾಡಿದ್ದಾರೆ. ಏನ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಏನು ನೊಂದಿರತಕ್ಕಂಥ ಆ ಒಂದು ಸಂತ್ರಸ್ತೆಯ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಒಡನಾಡಿ ಸಂಸ್ಥೆಯ ನಿರ್ದೇಶಕರ ನೋಟಿಗಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಮತ್ತೆ ಈಗ ಆಕೆ ಒಂದು ಚೆಕ್ ಕಳ್ಳತನವಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ದಾಖಲು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಏನು ಸರ್ ಇದು ಈ ಒಂದು ಘಟನೆ? ಈ ಚೆಕ್ ಬೌನ್ಸ್ ಅನ್ನುವಂಥದ್ದು 2021 ಒಂದು ಮೊದಲೇ ಹೇಳ್ತೀನಿ, ಚೆಕ್ ಬೌನ್ಸ್ ಅಂತ ಹೇಳೋದಕ್ಕಿಂತ ಮೊದಲು ಈ ಒಂದು ತಂತ್ರಗಾರಿಕೆ ಇದೆ. ಹೆಣ್ಣು ಮಕ್ಕಳನ್ನು ಪಳಗಿಸುವಂಥದ್ದು, ಅವರನ್ನು ಬೆದರಿಸುವಂಥದ್ದು, ಮತ್ತು ತನ್ನ ಹಿಡಿತದಲ್ಲಿ ತನ್ನ ಕಬಂಧ ಭಾವದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಈ ತಂತ್ರಗಾರಿಕೆಯನ್ನು ಬಳಸಿದ್ದಾನೆ. ಇದು ಒಂದು ಸಾಮ್ಯತೆ ಇದೆ ನಮ್ಮಲ್ಲಿ, ಸುಮಾರಷ್ಟು ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿರುವಂಥದ್ದು. ಹೀಗಾಗಿ ಆ ಪ್ರಕರಣಗಳು ದಾಖಲಾಗಿದ್ದು ನಮ್ಮಲ್ಲಿ ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ FIR ಆಗಿದ್ದಾವೆ. ಇದೇ ರೀತಿ 10 ಲಕ್ಷ ರೂಪಾಯಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳುವಂಥದ್ದು, ಅಥವಾ ಮಾದಕ ದ್ರವ್ಯಗಳನ್ನು ಇವ್ರ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು, ಮತ್ತು ಇವನು ಕೊಟ್ಟಂತಹ ಈ ಫೇಕ್ ಕಂಪ್ಲೇಂಟ್ ಏನಿದೆ ಅದಕ್ಕೆ ಜೀವ ಕೊಡುವಂಥ ಅಧಿಕಾರಿಗಳನ್ನು ಕೂಡ ಈತ ಹುಡುಕ್ತಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, 2020 ಇವಳ ಚೆಕ್ ಬುಕ್ಕು ಕಾಣೆಯಾಗುತ್ತೆ. ಆ ಸಂದರ್ಭದಲ್ಲಿ ಈಕೆ ಅವನ ಜೊತೆಯಲ್ಲೇ ವಾಸ ಮಾಡ್ತಿರ್ತಾನೆ. ಗಂಡ ಏನು ತೆಗಿತಾನೆ ಅಂತ ಹೇಳುವಂಥದ್ದು ಈಕೆಗೆ ಎಲ್ಲೂ ಕನಸು ಮನಸ್ಸಲ್ಲೂ ಯಾರು ಹೆಂಗೆ ಗೃಹಿಣಿಯರು ಕೂಡ ನೆನೆಸ್ಕೊಳಕ್ಕಾಗಲ್ಲ. ಆದರೆ ಅವನೇ ಅದನ್ನು ತೆಗೆಸಿರ್ತಾನೆ. ಯಾವಾಗ ಇವಳಿಗೆ ಖಾತ್ರಿ ಆಗುತ್ತೆ ಅಂತಂದರೆ, ಯಾವಾಗ ಎರಡು ಚೆಕ್ಗಳಿಗೆ ಸೈನ್ ಇದ್ದಂಥ ಚೆಕ್ಗಳಿಗೆ 10 ಲಕ್ಷ ಮತ್ತು 5 ಲಕ್ಷ ರೂಪಾಯಿಯನ್ನು ಪ್ರೊಡ್ಯೂಸ್ ಮಾಡ್ತಾನೆ, ಆವಾಗ ಈತನೇ ಕಳುವು ಮಾಡಿದ್ದಾನೆ ಅಂತ ಹೇಳುವಂಥದ್ದು. ಯಾಕೆಂತಂದರೆ ಈತ ಹೇಳಿದ ಮಾತನ್ನು ಯಾವಾಗ ಅವಳು ಕೇಳಲ್ಲ, ಅವಳನ್ನು ಬೆದರಿಸಿ ಮತ್ತೆ ವಾಪಸ್ ತಗೊಂಬರ್ಲಿಕ್ಕೆ ಮತ್ತು ಪೊಲೀಸ್ ಫೋರ್ಸನ್ನು ಬಳಸಲಿಕ್ಕೋಸ್ಕರ ಈ ರೀತಿಯ ಪ್ರಕರಣಗಳನ್ನ ದಾಖಲೆ ಮಾಡಿದ್ದು. 2020 ತನ್ನ ಚೆಕ್ ಬುಕ್ ಕಾಣೆಯಾಗಿದೆ ಅಂತ ದೇವರಾಜ್ ಪೊಲೀಸ್ ಸ್ಟೇಷನಲ್ಲಿ ಈಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವತ್ತಿಗೆ ಮತ್ತೆ ಅದನ್ನು ಮತ್ತೆ ಅವರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಯಾಕೆ ಅಂತಂದರೆ, ಈತನೇ ಕಳುವು ಮಾಡಿರೋದು ಖಾತ್ರಿಯಾಗಿರುವಂಥ, ಅದು ಜಗಜ್ಜಾಗಿರುವಂಥ ವಿಚಾರ. ಹಾಗಾಗಿ ಈ ಫೇಕ್ ಕೇಸನ್ನು ಸ್ಕ್ವಾಶ್ ಮಾಡಿಸ್ಬೇಕು ನಾವು ಮೊದಲು. ಮನೆಯ ಸರ್ಕಾರವೂ ಕೂಡ ಇದನ್ನು ಪರಿಗಣಿಸಿ ನ್ಯಾಯಾಲಯದಲ್ಲೇ ಇದನ್ನು ಫೈಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇವನ ಮೋಡಸ್ ಆಪರೇಂಡ್ ಏನಿದೆ ಅದು ಎಲ್ಲ ಹೆಣ್ಣು ಮಕ್ಕಳನ್ನು ಇದೇ ರೀತಿಯಾಗಿ ಆ ಹೆಣ್ಣು ಮಕ್ಕಳ ಸಂಸಾರಗಳನ್ನು ಆ ಹೆಣ್ಣು ಮಕ್ಕಳ ತಂದೆ ತಾಯಿಯರನ್ನು ಎಲ್ಲರನ್ನೂ ಕೂಡ ಚಿತ್ರಹಿಂಸೆ ಕೊಡ್ತಾನೆ ಈ ರೀತಿಯಾದಂಥದ್ದು. ಹಾಗಾಗಿ ಈ ಫೇಕ್ ಚೆಕ್ ಬೌನ್ಸ್ ಪ್ರಕರಣ ಏನಿದೆ ಬಹಳ ಮಹತ್ವವನ್ನು ಪಡ್ಕೊಳ್ಬೇಕು. ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸ್ಲಿಕ್ಕೆ, ವೇಷವಾಟಿಕೆಗೆ ಒಳಪಡಿಸ್ಲಿಕ್ಕೆ, ಬೇರೆ ಅಧಿಕಾರಿಗಳ ಜೊತೆಯಲ್ಲಿ ಮಲಗಿಸ್ಲಿಕ್ಕೆ ಇವನು ಕಾನೂನನ್ನು ಮತ್ತು ಕಾಕಿಯನ್ನು ಸಮರ್ಥವಾಗಿ ಬಳಸಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ.
ಆದ್ರೆ ಈಗ ಅವಾಗ ಚೆಕ್ ಕಳೆದೋದಂತಹ ಸಂದರ್ಭದಲ್ಲಿ ಇವರು ದೂರ ಏನು ದಾಖಲು ಮಾಡಿರ್ತಾರೆ, ಅವಾಗ ಏನು ಆ ಚೆಕ್ ಕಳೆದೋಗಿರೋದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಲ್ಯಾಪ್ಸ್ ಮಾಡುವಂಥದ್ದು ಈ ಥರದ್ದೇನು ನಡೆದಿಲ್ಲ ಅಂತ? ನಡೆದಿಲ್ಲ, ನಡೀಲಿಕ್ಕೆ ಯಾವುದೇ ಅವಕಾಶಗಳಾಗಲಿಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಚೆಕ್ ಬುಕ್ ಕಾಣೆಯಾಗಿದೆ ಅಂತ ಕೊಟ್ಟಿರ್ತಾಳೆ ಅವಳು, ಆದರೆ ಈತನೇ ತೆಗೆದಿದ್ದಾನೆ ಅಂತ ಹೇಳುವಂಥದ್ದು ಗೊತ್ತಾಗಿರಲಿಲ್ಲ. ಬಟ್ ಯಾವಾಗ ಇವಳು ಅದು ಬಿಸಿ ತಟ್ಟುವ ಹೊತ್ತಿನಲ್ಲಿ ಏನು ಕಾಲ ಮಿಂಚಿ ಹೋಗ್ಬಿಟ್ಟಿರುತ್ತೆ, ಅಷ್ಟೊತ್ತಿಗೆ ಇವಳ ಮೇಲೆ ನಾನಾ ಥರದ ಅನಾಚಾರಗಳು ನಡೆದೋಗಿರ್ತವೆ. ನಂತರದಲ್ಲಿ ತಮ್ಗೆ ಗೊತ್ತಿದೆ, ಇವರಿಬ್ಬರನ್ನೂ ಕೂಡ ಅಕ್ಕ ತಂಗಿಯರನ್ನ ಇಬ್ಬರನ್ನೂ ಕೂಡ ಕಾಟನ್ಪೇಟೆ ಪೊಲೀಸ್ನವರು ರಸ್ತೆ ದುರೋಡೆ ಕೇಸ್ನಲ್ಲಿ ತಗೊಂಡೋಗಿ ಪರಪ್ಪನ ಅಗ್ರಹಾರದಲ್ಲಿ ಹಾಕ್ಬಿಟ್ಟಿರ್ತಾರೆ. ಒಂದ್ರ ನಂತರ ಒಂದು ಏಟುಗಳು ಬೀಳ್ತಾ ಇದ್ದಾಗ ಅವ್ರು ಫಾಲೋಅಪ್ ಮಾಡಲಿಕ್ಕೆ ಆಗಲ್ಲ. ಒಂದು ಅವರಿಗೆ ಒಡನಾಡಿ ಅಂತ ಸಂಸ್ಥೆಯ ಒಂದು ನೆರವು ಕೂಡ ಇರಲ್ಲ. ಈಗ ಇತ್ತೀಚೆಗೆ ಒಂದು ನಂಬಿಕೆಯನ್ನು ತಗೊಂಡು ಅವ್ರು ನಮ್ಮಲ್ಲಿ ಬಂದ ಮೇಲೆ ಇವೆಲ್ಲ ಕೇಸುಗಳಿಗೂ ಕೂಡ ಜೀವ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಈಗ ಸರ್, ಇದೇ ಥರ ಮೊದಲ ಪತ್ನಿಗೂ ಕೂಡ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು, ಅವ್ರನ್ನು ಕೂಡ ಈ ಥರನೇ ದುರ್ಬಳಕೆ ಮಾಡ್ಕೊಳ್ಳೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒತ್ತಾಯಗಳನ್ನು ಮಾಡಿದರು, ಈ ಥರದ ಒಂದು ಆರೋಪವು ಕೂಡ ಇದೆ. ಹೌದು, 2016 ಆತನೇ ಹೇಳ್ತಾನೆ. ಯಾರ ಮುಂದೆ ಹೇಳ್ತಾನೆ ಅಂತ ಹೇಳಿದರೆ ನ್ಯಾಯಾಧೀಶರ ಮುಂದೆ ಇವನೇ ಪ್ರೈವೇಟ್ ಕೇಸ್ PCRನ್ನು ಪ್ರೈವೇಟ್ ಕೇಸ್ ರಿಜಿಸ್ಟ್ರೇಷನ್ ಮಾಡಿಸ್ತಾನೆ ಮೈಸೂರಿನ ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಇವನು ತನ್ನ ಮೊದಲನೇ ಹೆಂಡತಿ ದರೋಡೆ ಮಾಡ್ಕೊಂಡು ಹೋಗಿದ್ದಾಳೆ, ಮತ್ತು ಒಡವೆ ಮತ್ತು ಚೆಕ್ ಬುಕ್ಗಳನ್ನು ಕಳ್ತನ ಮಾಡಿದ್ದಾನೆ. ಅಲ್ಲೂ ಕೂಡ 10 ಲಕ್ಷವನ್ನೇ ಇವನು ಮೆನ್ಷನ್ ಮಾಡೋದು, ಇಲ್ಲೂ ಕೂಡ ಮೆನ್ಷನ್ ಮಾಡೋದು. ಮತ್ತೊಂದು ಹುಡುಗಿಯೂ ಕೂಡ ಇವನ ಮಾತು ಕೇಳಲಿಲ್ಲ ಅಂತ ಹೇಳಿ ಮತ್ತೊಂದು 10 ಲಕ್ಷದ್ದು ಕೇಸ್ ಸಿಗ್ತಾ ಇದೆ, ಅದು ಕೂಡ ಇದೆ ನಮ್ಮ ಹತ್ರ ಕಾಪಿ. ಇವರೆಲ್ಲರೂ ಏನು 10 ಲಕ್ಷ ಇವನಿಗೂ ಏನೋ ನಂಟಿದೆ ಈ ಎಲ್ಲ ಕಾರಣದಿಂದ, 10 ಲಕ್ಷ ಮತ್ತು ದರೋಡೆ. ಇದರಲ್ಲಿ ಕೆಲವು ವಕೀಲರು ಅಂತ ಹೇಳಿದರೆ ಎಲ್ಲರನ್ನೂ ಅಲ್ಲ, ಗೌರವಾನ್ವಿತರ ಬಗ್ಗೆ ನಾನು ಮಾತಾಡುವಾರಲ್ಲ, ಇವ್ರದ್ದೊಂದು ಸಿಂಡಿಕೇಟ್ ಒಳಗಡೆ ವಕೀಲರು ಅನ್ನೋ ಹೆಸರಲ್ಲಿ ಸೇರಿಕೊಂಡಿದ್ದಾರಲ್ಲ, ಅವರೂ ಕೂಡ ಈ ಒಂದು ತಂತ್ರಗಾರಿಕೆಯನ್ನು ಬಳಸ್ತಾರೆ. ಪಾಪದ ಹೆಣ್ಮಗಳು 2020 ಕಳ್ತನ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾಳೆ, ಅದಕ್ಕೆ ಸ್ವೀಕೃತಿನೂ ಕೊಡ್ತಾರೆ, ರಿಜಿಸ್ಟರ್ ಮಾಡಲ್ಲ ಪೊಲೀಸ್ನವರು. ಅದರ ಅರ್ಥ ಈ ಪೊಲೀಸ್ನವರು ತಪ್ಪು ಮಾಡ್ತಿದ್ದಾರೆ ಅಂತ ಅಲ್ವಾ? ಒಂದು ರಿಜಿಸ್ಟರ್ ಆಗಿ FIR ಆಗಿದ್ರೆ ಪಾಪ ಈ ಥರದ ಹೆಣ್ಮಕ್ಳು ಹೋಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಬೇಕಾಗಿರಲಿಲ್ಲ, ಆಗಲೇ ಇವನು ಎಡಮರಿ ಕಟ್ಟಬಹುದು, ಆದರೆ ಆ ಥರ ಮಾಡಲಿಲ್ಲ. ಹಾಗಾಗಿ ನಾವು ಕೆಲವು ಪೊಲೀಸ್ ಅವರ ನಡೆಯನ್ನು ಕೂಡ ತುಂಬ ಅನುಮಾನಿಸ್ಬೇಕಾಗತ್ತೆ ಕೆಲವರ್ದನ್ನ. ಯಾಕೆ ಈ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಿದ್ದೇನೆ ಅಂದರೆ, ಇವರು ಹಾಕೊಂಡಿರುವ ರಿಂಗ್ ಟೋನ್ ಏನಿದೆ, ಮಹಿಳೆಯರ, ಮಕ್ಕಳ, ಅಬಲೆಯರ ಹಾಗೂ ವೃದ್ಧರ ಪರವಾಗಿ ನಾವಿದ್ದೇವೆ ಎನ್ನುವಂಥದ್ದನ್ನ ಇವರು ಉಲ್ಟಾ ಹಾಕಿಟ್ಕೋಬೇಕು, ನಾವಿಲ್ಲ ಇವರ ಪರವಾಗಿ ಎನ್ನುವಂಥದ್ದು ಇದೆಲ್ಲ ತೋರಿಸುತ್ತೆ. ಅದು ಇಲ್ಲ, ಡ್ರಗ್ಸ್ ಅಂಡ್ರಲ್ಲಿ ಸೇರಿಸ್ಬಿಡೋದು ಇವ್ರನ್ನ, ಹೆಣ್ಣು ಮಕ್ಕಳನ್ನ. ಡ್ರಗ್ ಕೇಸ್ ಹಾಕೋರು ಯಾರು? ಪೊಲೀಸ್ನವರೇ. ಚೆಕ್ ಬೌನ್ಸ್ ಕೇಸು ಕಳ್ತನ ಆಗಿದೆ ಅಂತ ಹೇಳಿದ್ರೆ ಕೇಸ್ ಹಾಕದೇ ಇರೋರು ಯಾರು? ಇದೇ ಪೊಲೀಸ್ನವರೇ. ದರೋಡೆ ಕೇಸ್ ಹಾಕೋರು ಯಾರು? ಇದೇ ಪೊಲೀಸ್ನವರೇ. ಯಾವನ್ನು ದೊರಡೆ ದೊರಡೆಗೆ ಅವನು ಪೊಲೀಸ್ನವನಿಗೆ ಯಾರು ದೊರಡೆ ಮಾಡಿದ್ದಾರೆ, ಆ ವ್ಯಕ್ತಿ ಎಲ್ಲಿದ್ದಾನೆ ಗೊತ್ತಿಲ್ಲ ಅನ್ನೋರು ಯಾರು? ಇದೇ ಪೊಲೀಸ್ನವರೇ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಮಹಿಳೆಯರ ಮಕ್ಕಳ ಪರವಾಗಿ ಇಲ್ಲ ಅನ್ನುವಂಥ ಅವರ ರಿಂಗಿಂಗ್ ಟೋನಿಗೆ ಅವಮಾನಕರವಾದಂಥ ಒಂದು ಪ್ರಕ್ರಿಯೆಯಲ್ಲಿ ಒದ್ದಾಡ್ತಿದ್ದಾರೆ. ಅಂದರೆ ಇದು ಒಂದು ಕಡೆ ನೋಡಿದ್ರೆ ಸೆಂಟ್ರಲ್ ರವಿ ಪ್ರಕರಣದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಪೊಲೀಸರ ಒಂದು ಕಾರ್ಯವೈಖರಿ ಸಾಕಷ್ಟು ಲೋಪದೋಷದಿಂದ ಕೂಡಿದೆ. ಮತ್ತೊಂದು ಕಡೆ ಈಗ ನಿನ್ನೆ ಏನು ಸೆಂಟ್ರಲ್ ರವಿಯ ಪರವಾದಂತಹ ವಕೀಲರು ಹೇಳುವಂತಹ ಒಂದು ಹೇಳಿಕೆಯನ್ನು ನೋಡಿದರೆ, ಈಕೆ ಮದುವೆ ಆಗಿಲ್ಲ, ಜೊತೆಗೆ ಹಲವು ಬೇರೆ ಬೇರೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಕೂಡ ನೋಡಿದರೆ ಈಕೆ ಆರೋಪಕ್ಕೆ ತಕ್ಕಂತಿದ್ದಾರಾ ಅಂತ ಅನ್ಸುತ್ತೆ? ಇಲ್ಲ, ವಕೀಲರು ನನಗೆ ಅವ್ರ ಬಗ್ಗೆ ಆ ವಕೀಲರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೆ ವಕೀಲರು ಯಾವುದೇ ಕ್ಲೈಂಟ್ಸ್ ಪರವಾಗಿ ಮಾತಾಡಬೇಕು, ಯಾಕೆ ಅಂತ ಹೇಳಿದರೆ ಅದು ಅವರ ವೃತ್ತಿ ಧರ್ಮ. ಕ್ಲೈಂಟ್ಸ್ ಬಗ್ಗೆನೇ ಮಾತಾಡುವಂಥದ್ದು ವೃತ್ತಿ ಧರ್ಮ. ಆ ಧರ್ಮವನ್ನು ಮೀರಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಆದರೆ ಕೆಲವರು ವೃತ್ತಿಯ ಘನತೆಯನ್ನು ಕುಗ್ಗಿಸುವ ರೀತಿಯಲ್ಲಿ ಈಕೆಗೆ ಮದುವೆ ಮಾಡಿಸಿರೋದಕ್ಕೆ ಫೋಟೋಗಳಿವೆ, ಆ ಮನೆಗಳಿದೆ. ಈಗ COD ಎನ್ಕ್ವೈರಿಯಲ್ಲಿ ಆ ಸತ್ಯ ಅದು ಹೊರಗಡೆ ಬರಲಿ ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಹೆಣ್ಣು ಮಗಳಲ್ಲ ಅಥವಾ ಒಬ್ಬ ನಾಗರಿಕರಲ್ಲ. ನೋಡಿ, ಆ ಸಬ್ ಇನ್ಸ್ಪೆಕ್ಟರ್ ಕೇಸಲ್ಲಿ ಅವನು ರಿಟೈರ್ಡ್ ಆದಮೇಲೆ ವಯೋವೃದ್ಧ, 60 ಆದಮೇಲೆ ವಯೋವೃದ್ಧ, ವೃದ್ಧರ ಪರವಾಗಿದ್ದೀನಿ ಅಂತ ನಿಮ್ಮ ಟ್ಯೂನು ಹೇಳುತ್ತೆ ಪೊಲೀಸರ ಟ್ಯೂನು. ಅದೇ ರೀತಿಯಾಗಿ ಮಹಿಳೆಯರ ಮಕ್ಕಳ ಟ್ಯೂನ್ ಹೇಳುತ್ತೆ. ಆ ಕಾರಣದಿಂದ ಕಣ್ಣು ತಪ್ಪಿಂದ ಆದರೂ ತಪ್ಪು ಮಾಡೋದಿದೆಯಲ್ಲ ಪೊಲೀಸ್ನವ್ರದ್ದು, ಇದು ಯಾಕೋ ಸಮರ್ಪಕವಾಗಿ ಸನ್ನಡತೆಯಿಂದ ಕೂಡಿಲ್ಲ ಅಂತ ಅನ್ಬೋದು.
ಮತ್ತು ನಾವು ಇನ್ಯಾವ ರೀತಿಯಲ್ಲಿ ಹೇಳಬೇಕು ಇವರಿಗೆ? ಕಠೋರವಾದ ಪದಗಳನ್ನು ಬಳಸಿ ಬಳಸಿ ಪೊಲೀಸ್ನವ್ರಿಗೆ ಈಗಾಗಲೇ ಹೇಳ್ತಾನೆ ಇದ್ದೀವಿ, ನೀವು ತಪ್ಪು ಮಾಡ್ತಿದ್ದೀರಾ ತಪ್ಪು ಮಾಡ್ತಿದ್ದೀರಾ ಅಂತೇಳಿ. ಆ ತಪ್ಪಿನ ಆಧಾರದ ಮೇಲೆ ಕೆಲವು ಪೊಲೀಸರು, ಭಾಳಷ್ಟು 80% ಪೊಲೀಸ್ನವರು ಸಜ್ಜನರೇ ಇದ್ದಾರೆ ಇಲ್ಲ ಅಂತ ಹೇಳಿ. ಈಗ ಪ್ರಕರಣ ನೋಡಿದರೆ ಈಗ ದೂರು ದಾಖಲಾಗಿರುವಂಥದ್ದು ಮಾತ್ರ ತನಿಖೆ ಆಗ್ತಾ ಇದೆ ಅಂಥೇಳಿ ಕಂಡುಬರ್ತಾ ಇದೆ. ಮುಖ್ಯವಾಗಿ ಈಗ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂಥದ್ದು ಈಗ ಸಿ ಐ ಡಿಗೂ ಕೂಡ ಹೋಗ್ತಾ ಇದೆ. ಆದರೆ ಇಲ್ಲಿ ಬಹಳಷ್ಟು ಅನುಮಾನದಿಂದ ಕೂಡ್ತಾ ಇರತಕ್ಕಂಥದ್ದು ಸರ್ಕಾರಕ್ಕೆ ಮುಜುಗರ ಬಂದಿರತಕ್ಕಂಥದ್ದು ಸಚಿವರುಗಳೊಟ್ಟಿಗೆ ಆತ ಕಾಣಿಸ್ಕೊಂಡಂಥದ್ದು ಇರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಈ ಥರ ಸಂಪರ್ಕ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ಏನು ತನಿಖೆ ಆಗುತ್ತಾ ಇಲ್ಲವೋ ಆ ಥರದೊಂದು ಅನುಮಾನ ಏನಾದರೂ ಆಗುತ್ತೆ ನೋಡಿ. ಈಗ ಅನುಮಾನ ಪಡ್ತಾ ಹೋದರೆ ಅದಕ್ಕೆ ಅನುಮಾನ ಪೆದ್ದ ರೋಗಂ ಅಂತ. ಅನುಮಾನವನ್ನು ನಾವು ನಿರಂತರವಾಗಿ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಎಲ್ಲವರನ್ನು ನಮ್ಮ ನಾಗರಿಕ ಜವಾಬ್ದಾರಿ ಏನಾಗತ್ತೆ, ಇವ್ರನ್ನ ಎಚ್ಚರಿಸ್ತಲೇ ಇರಬೇಕು, ಕಟುಪಥಗಳಿಂದ ಹೇಳ್ತಾ ಎಚ್ಚರಿಸ್ತಾ ಇರಬೇಕು. ಏಕೆಂದರೆ ತಪ್ಪಾಗ್ತಾನೆ ಇರುತ್ತೆ, ಹಾಗಾಗಿ ಕಟುಪಥಗಳಿಂದ ಎಚ್ಚರಿಸ್ತಾ ಇರಬೇಕು. ಎಲ್ಲ ನಡೆಯನ್ನು ನಾವು ಸರ್ಕಾರದ ಎಲ್ಲ ನಡೆಯನ್ನು ಅನುಮಾನಿಸ್ತಾ ಕೂತ್ಕೊಳ್ಳಿದ್ರೆ ಅದು ಉತ್ತರ ಇರೋದಿಲ್ಲ, ಅದು ಸಭ್ಯ ನಡೆಯೂ ಆಗೋದಿಲ್ಲ. ಆದರೆ ನಾವು ಎಚ್ಚರಿಸ್ತಾ ಇರಬೇಕು ಎಲ್ಲಿ ತಪ್ಪು. ಈಗ ಎಫ್ ಐ ಆರ್ ಅಲ್ಲಿ 22 ಅಂತ ಮಾಡಿಬಿಟ್ರು, 20ರಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, 21ರಲ್ಲಿ ಕೇಸ್ ಫೈಲ್ ಆಗುತ್ತೆ. ಈ ಎಲ್ಲವನ್ನು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಆ ಲಾಯರ್ಸಿಗೆ ಇವಳು ಯಾರು ವಾಲಂಟಿಯರಿಗೆ ಬಂದು ಮಾಡ್ತಾರೆ ಹೇಳಿ? ಇವಳು ದುಡ್ಡು ಕೊಡಲೇಬೇಕಾ? ಮೊದಲೇ ಕಷ್ಟದ ಕುಟುಂಬ, ಆ ಕುಟುಂಬ ಎಲ್ಲಿಂದ ದುಡ್ಡು ತರುತ್ತೆ? ವಕೀಲರಿಗೆ ದುಡ್ಡು ಕೊಡಬೇಕು, ಇದಕ್ಕೆ ಕೊಡಬೇಕು. ಆದರೆ ಇದೇನು ಅನುಮಾನಿಸುವಂಥದ್ದು ಸರ್ಕಾರದ ನಡೆಯನ್ನು ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಸಿ ಓ ಡಿ ಹಾಕಿದ್ದಾರೆ, ಸಮಗ್ರ ತನಿಖೆ ನಡೀಲಿ. ಯಾಕೆ ಅಂತ ಹೇಳಿದ್ರೆ ಎಸ್ ಐದು ಏನಿದೆ ಆ ತನಿಖೆಯನ್ನು ಮಾಡಿದ್ರು, ಅದೇ ರೀತಿಯಾಗಿ ಈ ಒಂದು ಸಮಗ್ರ ತನಿಖೆ ನಡೀಲಿ. ಯಾರ್ಯಾರಿಗೆ ಉದ್ಯೋಗ ಭರವಸೆ ಕೊಟ್ಟಿದ್ದಾನೆ, ಯಾರ್ಯಾರಿಗೆ ಈ ಥರದ ಹೆಣ್ಣು ಮಕ್ಕಳಿಗೆ ಟ್ರ್ಯಾಪ್ ಮಾಡಿದ್ದಾನೆ ಮತ್ತು ಅವಮಾನಿಸಿದ್ದಾರೆ, ಅದೆಲ್ಲವೂ ಸಮಗ್ರ ತನಿಖೆ ಆಗಲಿ ಅನ್ನುವಂಥದ್ದು ಒಂದು ಆಶಯ. ನೀವು ಹೇಳಿದ ಹಾಗೆ ಒಂದೇ ಕೇಸ್ ಆದರೆ ಏನು ಸಿ ಓ ಡಿಗೆ ಏನು ಕೊಡಬೇಕಾಗಿಲ್ಲ. ಇದು ಭಾಳಷ್ಟು ಒಳ ಸುಳಿಗಳು ಇರೋದ್ರಿಂದ, ಭಾಳಷ್ಟು ಜನರು ಇದರೊಳಗಡೆ ಇನ್ವಾಲ್ವ್ ಆಗಿರೋದ್ರಿಂದ, ಭಾಳಷ್ಟು ಜನರು ಇವನಿಂದ ತೃಪ್ತಿದ್ದರಿಂದ ಸಮಗ್ರ ತನಿಖೆ ಆಗಬೇಕು. ಒಂದು ಎರಡು ಮಾಡೋದಾದರೆ ಯಾಕೆ ಇಡೀ ವ್ಯವಸ್ಥೆ ಸರ್ಕಾರಿ ಹಣವನ್ನು ಅಂದರೆ ನಮ್ಗಳ ಹಣವನ್ನು ವ್ಯಯ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ಓಕೆ ಸರ್, ಥ್ಯಾಂಕ್ ಯು ರಮಕಾಂತ್. ಇಷ್ಟು ಒಡನಾಡಿ ನಿರ್ದೇಶಕರುಗಳ ಮಾತುಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ತಾನು ಬಚಾವ್ ಆಗಲಿಕ್ಕೆ ಏನೆಲ್ಲ ತಿರುಚಬೇಕಾಗಿದೆ, ಆ ಥರ ಒಂದು ತಿರುಚುವಿಕೆಯನ್ನು ಮಾಡಲಿಕ್ಕೆ ಈಗ ಸೆಂಟ್ರಲ್ ರವಿ ಮುಂದಾಗಿದೆ ಅನ್ನೋ ಆ ಮಾತುಗಳಾಗಿರ್ತಕ್ಕಂಥದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ಪುನೀತ್.